ಏನೋ ಇಂಡಿಯಾ ಅಂತ ಇರತಕ್ಕಂಥದ್ದನ್ನ ಭಾರತ ಅಂತ ಹೇಳ್ಬಿಟ್ಟು ಏನು ಚೇಂಜ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಏನು ಹೇಳಿದ್ರು, ನೀವು ಮಾಧ್ಯಮದವ್ರು ಏನು ಕೇಳ್ತಾರೆ ಅದಕ್ಕೆ ನಾನು ಸರಿಯಾಗಿ ಮಾಹಿತಿ ಇಲ್ಲ, ಅದನ್ನ ವಿಷಯ ತಿಳ್ಕೊಂಡು ಹೇಳ್ತೀನಿ, ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ ಅಂತ ಹೇಳ್ತೀನಿ. ಮೊದಲು ಈಸ್ಟ್ ಇಂಡಿಯಾ ಕಂಪ್ನಿ ಇನ್ನೊಂದು ಮತ್ತೊಂದು ಅಂತೇಳಿ ನಾಮಕರಣ ಮಾಡ್ಕೊಂಡಿದ್ವಿ. ಇವತ್ತು ಭಾರತ ಅಂತ ಹೇಳಿದ್ರೇನೆ ಇಡೀ ವಿಶ್ವದಲ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಭಾರತ ಅಂದರೆ ಇತಿಹಾಸ ಇರ್ತಕ್ಕಂಥದ್ದು, ಭಾರತ ಅನ್ನೋಕ್ಕಂತೇಳಿ ಹಿಂದೂಸ್ತಾನ ಅನ್ನೋಕ್ಕಂತೇಳಿ ನಮ್ಮ ದೇಶನ ಕರೆಯೋದು. ಆ ನಿಟ್ಟಿನಲ್ಲಿ ಈ ಕೆಲಸಕ್ಕೆ ಬರ್ದಿರೋ ಇವರೆಲ್ಲ ಸೇರ್ಕೊಂಡು ನಾವು ಈ ಭಾರತ ಹೆಸರಿಗೆ ಅವ್ರು ಯು ಪಿ ಎ ಸರ್ಕಾರ ಇದ್ದಾಗ ಯು ಪಿ ಎ 1 ಯು ಪಿ ಎ 2 ಅಂತ ಹೇಳ್ಬಿಟ್ಟು ಏನು ಭ್ರಷ್ಟಾಚಾರಗಳನ್ನು ಮಾಡಿದ್ರು ಅದನ್ನ ಏನಾದರೂ ಮಾಡಿ ತೊಳ್ಕೊಬೇಕು ಅಂತ ಹೇಳ್ಬಿಟ್ಟು ಹೊಸ ಬೋರ್ಡ್ ಇಕ್ತಾ ಇದ್ದಾರೆ ಅವರು. ಹಳೆ ಅಂಗಡಿ ಸೇಮ್ ಥಿಂಗ್ಸ್, ಹೊಸ ಹೆಸರು ಇಂಡಿಯಾ ಅನ್ನೋ ಲೆಕ್ಕಾಚಾರ, ಐ ಎನ್ ಡಿ ಐ ಎ ಅನ್ನೋ ಲೆಕ್ಕಾಚಾರದಲ್ಲಿ ಇಕ್ಕಂಡಿದ್ದಾರೆ. ಅದಕ್ಕೋಸ್ಕರ ಈ ಕಳ್ಳರ ಕಾಕರೆಲ್ಲ ಈ ಇಂಡಿಯಾ ಅನ್ನೋ ಲೆಕ್ಕಾಚಾರದಲ್ಲಿ ಇಕ್ಕೊಳ್ಳೋದು ಬೇಡ. ಅದಕ್ಕೋಸ್ಕರ ಭಾರತ ಅಂದ್ರೆ ಅದಕ್ಕೆ ವಿರೋಧ ಮಾಡಂತವ್ರು ಯಾರು ಇಲ್ಲ. ಭಾರತ ನಮ್ಮ ದೇಶದ ಮೊದಲಿಂದನೂ ಇರ್ತಕ್ಕಂಥವ್ರೆ. ಆ ರೀತಿಯಲ್ಲಿ ಭಾರತ ದೇಶ ಅಂತೇಳಿ ಎಲ್ಲಾರನ್ನು ಕರೆಯೋದು, ನಾವು ಎಲ್ಲಾರನ್ನು ಕರೆಯುವಂಥದ್ದು. ಅದಕ್ಕೋಸ್ಕರ ಈ ಇಂಡಿಯಾ ಅಂತ ಹೇಳ್ಬಿಟ್ಟು ಹೇಳಿ ಇವ್ರೇನು ಯು ಪಿ ಅವ್ರು ಇಟ್ಕೊಂಡಿದ್ದಾರೆ ಅದು ತಪ್ಪು. ಅವ್ರನ್ನ ತೆಗ್ದಾಕಿ ಈಸ್ಟ್ ಇಂಡಿಯಾ ಅಂತ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳಕ್ ನನಗೆ ಮರುನಾಮಕರಣ ಮಾಡೋದ್ರ ಬಗ್ಗೆ ನಮ್ಗೇನು ಮಾಹಿತಿ ಇಲ್ಲ. ಒಂದ್ ವೇಳೆ ಅದನ್ನ ಭಾರತ ಅಂತ ಮರುನಾಮಕರಣ ಮಾಡಿದ್ರೆ ನಮ್ಮ ಅದನ್ನ ಒಪ್ತೀನಿ ನಾನು ವೈಯಕ್ತಿಕವಾಗಿ.